ഓം ശ്രീ ഗുരു ബസവലിംഗായ നമഃ. മനവെമ്പ മർക്കട്ടുന്നു തനുവെമ്പ വൃക്ഷവനേരി ഇന്ദ്രിയകളെമ്പ ശാഖ്യ ശാഖ്യകെ ഹാരി വിഷയങ്ങളെമ്പ ഹണ്ണുഫലങ്ങള ഗ്രഹിസി ഭവദത്ത മുഖവാഗി ഹോകുത്തിതെ നോട. ഈ മനവെമ്പ മർക്കട്ടന നിമ്മ നെനെഹെമ്പ പാശ്യദല്ലി കട്ടി എന്ന നുളിഹിക്കൊള്ളയ്യ അഖണ്ഡേശ്വര. ഇന്ന് നാനു ഭക്തിയോഗ എന്നുവന്തഹ ഒന്ന് ಮಹತ್ವಪೂರ್ಣ ವಿಷಯವನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದೇನೆ. ಯೋಗ ಯುಜ್ ಎನ್ನುವಂತಹ ಧಾತುವಿನಿಂದ ಬಂದಿದೆ. ಯುಜ್ ಎಂದರೆ ಕೂಡು, ಒಂದಾಗು, ಬೇರೆ. ಯಾರು ಯಾರನ್ನು ಕೂಡುವುದು? ಜೀವ ದೇವನನ್ನು ಕೂಡುವುದು, ನರ ಹರನನ್ನು ಕೂಡುವುದು, ಭಕ್ತ ಪರಮಾತ್ಮನನ್ನು ಬೆರೆಯುವುದು. ಈ ಯೋಗದಲ್ಲಿ ಅನೇಕ ಪ್ರಕಾರದ ಯೋಗಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಯಾವ ಯೋಗ ಕರ್ಮಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತದೋ ಅದಕ್ಕೆ ಕರ್ಮಯೋಗ ಅಂತ ಕರೀತಾ ಇದ್ದೇವೆ. ಭಾವನಾಶಕ್ತಿಯ ಉದ್ದೀಪನ ಮಾಡಿಕೊಳ್ಳುವುದು ಭಕ್ತಿಯೋಗ. ಪ್ರಾಣಶಕ್ತಿಯ ಉದ್ದೀಪನೆ ಮಾಡಿಕೊಳ್ಳುವುದು ಹಠಯೋಗ ಅಥವಾ ಕುಂಡಲಿನಿ ಯೋಗ ಅಂತ ಅದನ್ನು ಕರೀತಾ ಇದ್ದಾರೆ. ಜ್ಞಾನಶಕ್ತಿಯ ಉದ್ದೀಪನ ಮಾಡಿಕೊಳ್ಳುವುದು ಜ್ಞಾನಯೋಗ. ಚಿಂತನ ಶಕ್ತಿಯ ಉದ್ದೀಪನ ಮಾಡಿಕೊಳ್ಳುವುದು ಇದು ಧ್ಯಾನಯೋಗ. ಹೀಗೆ ಅನೇಕ ಯೋಗಗಳು ಇದ್ದರೂ ಕೂಡ ಆ ಯೋಗಗಳ ಸಮನ್ವಯ ಯೋಗ ಲಿಂಗಾಂಗ ಯೋಗ ಅಥವಾ ಶಿವಯೋಗ ಅಂತ ಕರೀತಾ ಇದ್ದಾರೆ. ಈ ಐದು ಯೋಗಗಳು ಪರಮಾತ್ಮನನ್ನು ಕೂಡುವಂತಹ ಸಾಧನಗಳು ಅನ್ನೋದನ್ನು ನಮಗೆ ನೆನಪಿನಲ್ಲಿರಬೇಕು. ಈಗ ನೋಡ್ರಿ, ಈ ಊರಿನಲ್ಲಿ ಒಂದು ಬಸವೇಶ್ವರ ಸರ್ಕಲ್ ಅಂತ ಇದೆ. ಇಲ್ಲಿಗೆ ಐದು ದಾರಿಗಳು ಬಂದು ಸಂಧಿಸ್ತಾ ಇದೆ. ನಾವು ಯಾವ ದಾರಿಯಿಂದ ಬಂದರೂ ಕೂಡ ಬಸವೇಶ್ವರ ಸರ್ಕಲ್ಲನ್ನು ಮುಟ್ತೀವಿ ಹೇಗೋ ಹಾಗೆ ನಾವು ಭಕ್ತಿಯೋಗವನ್ನು ಮಾಡಿ ಬಂದರೂ ಪರಮಾತ್ಮನನ್ನು ಕೂಡಬಹುದು, ಜ್ಞಾನಯೋಗದ ಮುಖಾಂತರವೂ ಪರಮಾತ್ಮನನ್ನು ಕೂಡಬಹುದು, ಧ್ಯಾನಯೋಗದ ಮುಖಾಂತರವೂ ಪರಮಾತ್ಮನನ್ನು ಕೂಡಬಹುದು, ಹಠಯೋಗದ ಮುಖಾಂತರವೂ ಕೂಡ ಪರಮಾತ್ಮನನ್ನು ಕೂಡಲಿಕ್ಕೆ ಬರ್ತದೆ ಎನ್ನುವುದನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಹೇಗೆ ಅಂತಂದರೆ, ಈಗ ಒಂದು ರೈಲ್ವೆ ನಿಲ್ದಾಣ ಇದೆ ಅಂತ ಇಟ್ಕೊಳ್ರಿ. ಅಲ್ಲಿ ಅನೇಕ ಹಳಿಗಳು ಬಂದು ಸೇರ್ತಾ ಇದ್ದಾವೆ. ಅನೇಕ ಹಳಿಗಳು ಒಂದು ನಿಲ್ದಾಣವನ್ನು ಸೇರಿ ಆ ನಿಲ್ದಾಣಕ್ಕೆ ಹೇಗೆ ಒಂದು ಸಂಬಂಧವನ್ನು ಬೆಳೆಸ್ತವೋ ಹಾಗೆ ಅನೇಕ ಯೋಗಗಳು ಪರಮಾತ್ಮನ ಜೊತೆಯಲ್ಲಿ ಬೆರೆಯಲಿಕ್ಕೆ ಇವು ಸಾಧನಗಳಾಗ್ತಾ ಇದ್ದಾವೆ. ಯಾವ ಯೋಗವನ್ನಾದರೂ ನಾವು ಉಪಯೋಗ ಮಾಡಿಕೊಳ್ಬೋದು. ಹಾಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ಜನ ಯೋಗಿಗಳು ಅವರು ಇದು ಉದಾಹರಣೆಗೆ ಗಾಂಧೀಜಿ ಕರ್ಮಯೋಗಿಯಾಗಿದ್ದರು. ಅದರಲ್ಲಿ ಅವರಲ್ಲಿ ಭಕ್ತಿ ಇರಲಿಲ್ಲೇನೋ ಇತ್ತು, ಅದು ಗೌಣವಾಗಿತ್ತು. ಶಂಕರಾಚಾರ್ಯರು ಜ್ಞಾನಯೋಗಿಗಳಾಗಿದ್ದರು, ಅವರಲ್ಲಿ ಭಕ್ತಿ ಇರಲಿಲ್ವೇನೋ ಇತ್ತು, ಅದು ಗೌಣವಾಗಿತ್ತು. ಮೀರಾಬಾಯಿಯವರು ಭಕ್ತಿಯೋಗಿಯಾಗಿದ್ದರು, ಅವರಲ್ಲಿ ಜ್ಞಾನ ಇರಲಿಲ್ಲೇನೋ ಇತ್ತು, ಆದರೆ ಭಕ್ತಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯವನ್ನು ಇಲ್ಲಿ ಮೀರಾಬಾಯಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಶರಣರು ಕೂಡ ಲಿಂಗಾಂಗ ಯೋಗ, ಬಸವ ಯೋಗ, ಶಿವಯೋಗ ಅಂತ ಕರೀತಾ ಇದ್ದಾರೆ. ಈ ಎಲ್ಲ ಯೋಗಗಳನ್ನು ಸಮನ್ವಯಗೊಳಿಸಿಕೊಂಡು ಒಂದು ವಿಶೇಷವಾದಂತಹ ಶಿವಯೋಗವನ್ನು ಶರಣರು ಈ ಜಗತ್ತಿಗೆ ಕೊಡ್ತಾ ಇದ್ದಾರೆ. ಇವತ್ತು ನಾವು ಭಕ್ತಿಯೋಗದ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ನೋಡೋಣ. ಯಾವುದೇ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಭಕ್ತಿ ಬಹಳ ಪ್ರಾಮುಖ್ಯವಾಗಿ ನಿಲ್ತಾ ಇದೆ. ಈ ಭಕ್ತಿಯಲ್ಲಿ ಎರಡು ರೀತಿಯ ಭಕ್ತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಒಂದನೆಯದು ಸಾತ್ವಿಕ ಭಕ್ತಿ, ಇನ್ನೊಂದು ಮೂಢಭಕ್ತಿ. ಸಾತ್ವಿಕ ಭಕ್ತಿ ಅಂತಂದರೆ ಪರಮಾತ್ಮನನ್ನು ಒಂದು ವಿಶೇಷವಾದಂತಹ ಒಂದು ಸರಳವಾದ ಮಾರ್ಗದಿಂದ, ಸಾತ್ವಿಕವಾದಂತಹ ವಸ್ತುಗಳಿಂದ, ಸಾತ್ವಿಕವಾದ ಮನಸ್ಸಿನಿಂದ ಅರ್ಚನೆ ಮಾಡೋದು, ಇದು ಸಾತ್ವಿಕ ಭಕ್ತಿ. ಮೂಢಭಕ್ತಿ ಅಂತಂದರೆ ದೇವರ ಬಗ್ಗೆ ತಪ್ಪು ತಪ್ಪು ತಿಳುವಳಿಕೆಯನ್ನು ಇಟ್ಟುಕೊಂಡು ದೇವರನ್ನು ಅರ್ಚನೆ ಮಾಡುವುದೈತಲ್ಲ, ಇದು ಮೂಢಭಕ್ತಿ ಅಂತ ಕರೀತಾ ಇದ್ದಾರೆ. ಈಗ ನೋಡ್ರಿ, ಭಕ್ತಿ ಇಲ್ಲದ ಜ್ಞಾನ ಅದು ಶುಷ್ಕ ಜ್ಞಾನವಾಗ್ತಾ ಇದೆ. ಭಕ್ತಿ ಬೆರೆದಂತಹ ಜ್ಞಾನ ಅದು ಸುಜ್ಞಾನವಾಗ್ತಾ ಇದೆ. ಭಕ್ತಿ ಇಲ್ಲದಂತಹ ಆಚಾರ ಅದು ಶುಷ್ಕಾಚಾರವಾಗ್ತಾ ಇದೆ. ಭಕ್ತಿ ಬೆರೆತ ಆಚಾರ ಸದಾಚಾರವಾಗ್ತಾ ಇದೆ. ಅದಕ್ಕಾಗಿ ನಾವು ಸುಜ್ಞಾನವನ್ನು
ಸದಾಚಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಭಕ್ತಿಯನ್ನು ನಾವು ಬೆಳೆಸ್ಕೋಬೇಕು. ಮೂಢಭಕ್ತಿ ಅನ್ನೋದು ಹೆಂಗೆ ಅಂತಂದರೆ, ಈಗ ಒಂದು ನಗೆಹನಿಯ ಒಂದು ಕಥೆಯನ್ನು ನಿಮಗೆ ಹೇಳ್ಬೋದು. ಗಾಂಪ್ರೊಡೆಯರ್ ಕಥೆಗಳು ಅಂತ ಕೆಲವು ಕಥೆಗಳು ಬರ್ತವೆ. ಗಾಂಪ್ರೊಡೆಯರು ಅನ್ನುವಂಥ ಒಬ್ಬರು ಗುರುಗಳಿದ್ದರು. ಅವ್ರ ಹತ್ರ 4 ಜನ ಶಿಷ್ಯರಿದ್ದರು. ಮಂಕ, ಮಡಿಯ, ಮುಟ್ಟಾಳ, ಮಡ್ಡಿ ಅಂತ 4 ಜನ ಶಿಷ್ಯರು. ಗುರುಗಳೊಂದು ಹೇಳಿದರೆ ತಾವೇ ಒಂದು ತಿಳ್ಕೊಂಡು ಮಾಡ್ತಿದ್ರು. ಸರಿಯಾಗಿ ಕೇಳಿಸ್ಕೊಳ್ತಾ ಇರಲಿಲ್ಲ, ಸರಿಯಾಗಿ ಹೇಳಿದ್ದನ್ನು ನಡೀತಾ ಇರಲಿಲ್ಲ. ಒಂದು ಸಲ ಗುರುಗಳು ಶಿಷ್ಯರಿಗೆಲ್ಲ ಕೂಡಿಸ್ಕೊಂಡು ಹೇಳ್ತಾ ಇದ್ರು, ನೋಡಪ್ಪ ನಮಗೇನಾದರೂ ಕಷ್ಟ ಬಂದಾಗ ನಾವು ಕೈ ಮುಕ್ಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಮಂತ್ರ ಹೇಳಿದರೆ ಬಂದಂತಹ ಕಷ್ಟ ಪರಿಹಾರ ಆಗುತ್ತೆ ಅಂತ ಹೇಳಿದರು. ಹಾಗೆ ಆಗಿರಲಿ ಗುರುಗಳೇ, ಹಾಗೆ ಮಾಡ್ತೀವಿ ಅಂತ ಒಂದು ದಾರಿಯಿಂದ ಹೋಗ್ತಾ ಇದ್ರು. ಒಂದು ದಿನ ಹೋಗ್ತಿರಬೇಕಾದ್ರೆ ಇದ್ದಕ್ಕಿದ್ದಂತೆ ಕಾಲು ಜಾರಿ ಗುರುಗಳು ಬಾವಿ ಒಳಗಡೆ ಬಿದ್ದು ಬಿಡ್ತಾರೆ. ಬಾವಿ ಒಳಗಡೆ ಬಿದ್ದಾಗ ಶಿಷ್ಯರೆಲ್ಲ ಅಯ್ಯೋ ಗುರುಗಳು ಬಿದ್ದುಬಿಟ್ರು, ಗುರುಗಳು ಬಿದ್ದುಬಿಟ್ರು, ಏನು ಮಾಡೋದು ಅಂತ ವಿಚಾರ ಮಾಡುವಾಗ ಗುರುಗಳು ಹೇಳಿದರು, ಅಲ್ಲಿ ಮೇಲೆ ಹಗ್ಗ ಐತಲ್ರಪ್ಪ ಅದನ್ನ ಬಿಟ್ಟು ಬಿಡ್ರಿ, ನಾನು ಇಟ್ಕೊಳ್ತೀನಿ, ನೀವು 4 ಜನ ಮೇಲಕ್ಕೆ ಜಕ್ಕೊಳ್ರಿ ಅಂತ ಹೇಳಿದರು. ಹಾಗೆ ಆಗಲಿ ಅಂತ ಈ ಶಿಷ್ಯರು ಹಗ್ಗವನ್ನು ಕೆಳಗಡೆ ಬಿಟ್ಟರು. ಕೆಳಗಡೆ ಬಿಟ್ಟಾಗ ಗುರುಗಳು ಆ ಹಗ್ಗವನ್ನು ಹಿಡ್ಕೊಂಡ್ರು. ಈ 4 ಜನ ಶಿಷ್ಯರು ಅವರನ್ನು ಎಳಿಬೇಕಾದ್ರೆ ತುಂಬ ಭಾರ ಆಗ್ಬಿಡ್ತು. ಒಬ್ಬ ಹೇಳ್ತಾನೆ, ಏಯ್ ಗುರುಗಳು ಹೇಳಿದ್ರಲ್ಲ ನಮಗೇನಾರ ಕಷ್ಟ ಬಂದಾಗ ನಾವು ಕೈ ಮುಕ್ಕೊಂಡು ಮಂತ್ರ ಹೇಳಬೇಕು ಅಂತ, ಎಲ್ಲರೂ ಹಾಗೆ ಮಾಡಿಬಿಡೋಣ ಅಂತ ಎಲ್ಲರೂ ಏಕಕಾಲದಲ್ಲಿ ಹಗ್ಗ ಬಿಟ್ಟರು. ಕೈ ಜೋಡಿಸಿಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನೋದ್ರೊಳಗಾಗಿ ಗುರುಗಳೇನಾಗಿದ್ರು, ಸಾಂಬ ಹರ 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 ಮಹಾದೇವ್ ಗುರುಗಳು ಮುಳುಗೇ ಹೋಗಿದ್ರು. ಹಾಗೆ ಇಲ್ಲಿ ಮೂಢಭಕ್ತಿಯನ್ನು ಮಾಡುವುದರಿಂದ ಬಹಳ ಅನಾಹುತವನ್ನು ನಾವು ಕಾಣಬೇಕಾಗ್ತದೆ. ಅದಕ್ಕೆ ಒಂದು ಕಡೆ ಗುರುಬಸವಣ್ಣನವರು ಬಹಳ ಸುಂದರವಾದ ಒಂದು ವಚನವನ್ನು ಹೇಳ್ತಾ ಇದ್ದಾರೆ. ಅಳೆಯುತ್ತಾ ಅಳೆಯುತ್ತಾ ಬಳಲುವರಲ್ಲದೆ ಕೊಳಗ ಬಳಲುವುದೇ, ನಡೆಯುತ್ತಾ ನಡೆಯುತ್ತಾ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ, ಶ್ರವವ ಮಾಡುತ್ತಾ ಮಾಡುತ್ತಾ ಬಳಲುವರಲ್ಲದೆ ಕೋಲು ಬಳಲುವುದೇ, ನಿಜವನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ ಕೂಡಲ ಸಂಗಮ ದೇವ. ಎಷ್ಟು ಸುಂದರವಾದ ಒಂದು ವಚನವನ್ನು ಹೇಳ್ತಾ ಇದ್ದಾರೆ ನೋಡಿ. ಈ ಮೂಢಭಕ್ತಿಯನ್ನು ಮಾಡುವಾಗ ನಮಗೆ ಹೇಗಾಗುತ್ತೆ ಅನ್ನೋದನ್ನು, ನಿಜವನ್ನು ಅರಿಯದೆ ನಾವು ಭಕ್ತಿಯನ್ನು ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ಈ ವಚನದಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಅಳೆಯುತ್ತಾ ಅಳೆಯುತ್ತಾ ಹಿಂದಿನ ಕಾಲದಲ್ಲಿ ಈ ತಾವು ಬೆಳೆದಂತಹ ಧಾನ್ಯಗಳನ್ನು ಅಳತೆ ಮಾಡಿ ಅಳೆದು ಚೀಲಗಳಿಗೆ ತುಂಬುತ್ತಾ ಇದ್ದರು. ಈಗಿನ ಕಾಲದ ಹಾಗೆ ಎಲ್ಲ ತೂಕವನ್ನು ಮಾಡ್ತಾ ಇರಲಿಲ್ಲ, ದೊಡ್ಡ ದೊಡ್ಡ ಚೀಲಗಳು ಅಂತ ಇರ್ತಿದ್ವು, ಅವುಗಳಿಗೆ ಪಲ್ಲ ಚೀಲಗಳು ಅಂತ ಹೇಳ್ತಾ ಇದ್ರು. ಸೇರಿನಿಂದ ಅಳತೆ ಮಾಡಿ 100 ಸೇರನ್ನು ತುಂಬಿದಾಗ ಒಂದು ಚೀಲ ತಯಾರಾಗ್ತಾ ಇತ್ತು. ಹೀಗೆ ಚೀಲಗಳನ್ನು ಒಂದರ ಮೇಲೊಂದು ಜೋಡಿಸ್ಕೊತ ಹೋಗ್ತಾ ಇದ್ರು. ಹೀಗೆ ಕೆಲವು ವ್ಯಕ್ತಿಗಳು ಕೂತ್ಕೊಂಡು ಅಳಿತಾ ಇರುವಾಗ ಸೇರಿನಿಂದ ಆ ಒಂದು ಧಾನ್ಯವನ್ನು ತುಂಬಿ ಚೀಲಕ್ಕೆ ಸುರಿಯುವಾಗ ಬೆಳಗಿನಿಂದ ಸಂಜೆ ತನಕ ಇದನ್ನೇ ಮಾಡಿದಾಗ ಏನಾಗ್ತಿತ್ತು, ಅವರ ಕೈ ನೋವಾಗ್ತಾ ಇತ್ತು. ಆದರೆ ಅವರು ಅಳತೆ ಮಾಡಿದಂತಹ ಸೇರಿಗೆ ಏನಾದರೂ ನೋವಾಗುತ್ತೇನೋ? ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಅಳೆಯುತ್ತ ಅಳೆಯುತ್ತ ಬಳಲುವರಲ್ಲದೆ ಕೊಳಗ ಬಳಲುವುದೇ, ನಡೆಯುತ್ತ ನಡೆಯುತ್ತ. ಈಗ ನಾವು ನಡಿತೀವಿ ದಾರಿಯಲ್ಲಿ, ನಡೀಬೇಕಾದರೆ 1 ಕಿಲೋಮೀಟರೋ 2 ಕಿಲೋಮೀಟರೋ ನಡೀಬೇಕಾಗಿರುತ್ತೆ. ನಡೆಯುವಾಗ ನಮ್ಮ ಕಾಲುಗಳಿಗೆ ನೋವಾಗುತ್ತೆ ವಿನಃ ದಾರಿಗೆ ಏನಾದರೂ ನೋವಾಗುತ್ತೇನೋ? ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾವು ತಿಳ್ಕೋಬೇಕು, ನಡೆಯೋದು ಬಹಳ ಒಳ್ಳೆಯದು, ಕಾಲು ನೋವಾಗುತ್ತೆ ಅಂತ ಬಿಡಬಾರ್ದು. ಬೆಳಗಿನ ಸುಪ್ರಭಾತದಲ್ಲಿ 5 ಗಂಟೆಯಿಂದ 6 ಗಂಟೆ ಒಳಗಡೆ ಒಂದು 3 ಕಿಲೋಮೀಟ್ರೋ 4 ಕಿಲೋಮೀಟ್ರೋ 1/2 ಗಂಟೆನೋ 1 ಗಂಟೆನೋ ನಾವು ನಡೆಯೋದರಿಂದ ಏನಾಗ್ತದೆ, ನಮ್ಮಲ್ಲಿರುವಂಥ ಅನೇಕ ಕಾಯಿಲೆಗಳು ದೂರವಾಗ್ತದೆ. ಬಹಳ ಒಳ್ಳೆಯದು, ಆಗಿನ ಒಂದು ಬೆಳಗಿನ ಗಾಳಿನೂ ಕೂಡ ಒಳ್ಳೆಯದು. ಆ ಸಂದರ್ಭದಲ್ಲಿ ದೇಹಕ್ಕೆ ಚಲನೆಯನ್ನು ಕೊಡಲಿಕ್ಕಾಗಿ ನಾವು ನಡೀಬೇಕು ಅಂತ ನಮಗೆ ಡಾಕ್ಟರ್ ಏನು ಮಾಡ್ತಾರೆ, ಸಲಹೆಯನ್ನು ಕೊಡ್ತಾ ಇರ್ತಾರೆ. ಇದು ಬೇರೆ. ಆದರೆ ನಡೆಯುವಾಗ ನಮ್ಮ ಕಾಲುಗಳಿಗೆ ನೋವಾಗುತ್ತೆ ವಿನಃ
ಸಹ ದಾರಿ ಏನು ಆಗಲ್ಲ. ದಾರಿಗೆ ಏನಾದರೂ ಅಯ್ಯೋ ಇಷ್ಟು ದೂರ ನಡಿಬೇಡ, ನನಗೆ ನೋವಾಗುತ್ತೆ ಅಂತ ನಿಮಗೆಂದಾದರೂ ಹೇಳೈತೇನು? ಹೇಳಿಲ್ಲ. ಹಾಗೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಶ್ರವವ ಮಾಡುತ್ತಾ ಮಾಡುತ್ತಾ ಬಳಲುವರಲ್ಲದೆ ಕೋಲು ಬಳಲುವುದೇ. ಅಂದರೆ ಯುದ್ಧ ಮಾಡ್ತಾ ಮಾಡ್ತಾ ಅವರಿಗೆ ಸುಸ್ತಾಗುತ್ತೆ ವಿನಃ, ಅವರಿಗೆ ದಣಿವಾಗುತ್ತೆ ವಿನಃ, ಅವರು ಉಪಯೋಗಿಸಿದಂಥ ಆಯುಧಕ್ಕೆ ಏನಾದರೂ ನೋವಾಗುತ್ತೇನೋ? ಇಲ್ಲ. ಅದೇ ರೀತಿಯಾಗಿ ನಿಜವನ್ನೂ ಅರಿಯದ, ಸತ್ಯವನ್ನು ಅರಿಯದಂತಹ, ಪರಮಾತ್ಮನ ನಿಜ ಸ್ವರೂಪವನ್ನು ಅರಿಯದಂತಹ ಭಕ್ತ ಭಕ್ತಿಯನ್ನು ಮಾಡಿ ಮಾಡಿ ಬಳಲ್ತನವು ಹರ್ತು ಆ ಒಂದು ದೇವರಿಗೆ ಏನೂ ಆಗೋದಿಲ್ಲ. ಒಂದು ಕಡೆ ಬಹಳ ಸುಂದರವಾಗಿ ನಮ್ಮ ಜೇಡರ ದಾಸಿಮಯ್ಯ ಶರಣರು ಒಂದು ವಿಶೇಷವಾದಂಥ ಒಂದು ವಚನವನ್ನು ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಅರಿದ ಗೋಣಿಯಲ್ಲೊಬ್ಬ ಕಳವಿಯ ತುಂಬಿದ ಇರುಳೆಲ್ಲ ನಡೆದನ ಸುಂಕ ಕಂಜಿ, ಕಳವೆಯೆಲ್ಲ ಹೋಗಿತ್ತು ಬರಿಗೋಣಿ ಉಳಿಯಿತ್ತು, ಅಳಿ ಮನದವನ ಭಕ್ತಿ ಇಂತಾಯಿತ್ತು. ರಾಮನಾಥ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಒಬ್ಬ ಮನುಷ್ಯ ಏನು ಮಾಡಿದ್ನ ಅಂತಂದರೆ, ಒಂದೂರಿನಿಂದ ಇನ್ನೊಂದೂರಿಗೆ ಭತ್ತ ತಗೊಂಡೋಗಬೇಕಾಗಿರುತ್ತೆ. ಭತ್ತ ತಗೊಂಡೋಗಬೇಕಾದ್ರೆ ಆ ಭತ್ತವನ್ನು ಒಂದು ಚೀಲ ತಗೊಳ್ತಾನೆ, ಚೀಲದಲ್ಲಿ ತುಂಬುತ್ತಾನೆ. ಆ ಚೀಲ ಹೆಂಗಿದೆ ಅಂತಂದರೆ ಎಲ್ಲ ಒಂದು ಐದಾರು ಕಡೆ ಹರಿದು ಬಿಟ್ಟಿದೆ, ಅದೆಲ್ಲ ತೂತು ತೂತಾಗಿದೆ. ಅಂತಹ ಅರಿದಂತಹ ಚೀಲದಲ್ಲಿ ಕಳವೆ ಅಂದರೆ ಭತ್ತ, ಭತ್ತವನ್ನು ತುಂಬಿ ಅದನ್ನು ಹೆಗಲ ಮೇಲೆ ಇಟ್ಟುಕೊಂಡು ಇರುಳೆಲ್ಲ ನಡೆದ ನಾ ಸುಂಕ ಕಂಜಿ, ಮತ್ತು ಇನ್ನೊಂದು ದಡ್ಡತನ ಅವನೇನು ಮಾಡದ ಅಂತಂದರೆ ಹಗಲಿನಲ್ಲಿ ನಡೆದಿಲ್ಲ. ಯಾಕೆಂದರೆ ಹಗಲಿನಲ್ಲಿ ನಡೆದರೆ ಅಲ್ಲೊಂದು ಸುಂಕದ ಕಟ್ಟೆ ಅಂತ ಊರ ಹೊರಭಾಗದಲ್ಲಿ ಇಟ್ಕೊಂಡಿರ್ತಿದ್ರು. ಈಗೇನು ಚೆಕ್ ಪೋಸ್ಟ್ಗಳು ಅಂತ ಅಂತಾರಲ್ಲ, ಆಗಿನ ಕಾಲದಲ್ಲಿ ಸುಂಕದ ಕಟ್ಟೆಗಳು ಅಂತ ಇರ್ತಿದ್ವು. ಈಗ ಬೆಂಗಳೂರಲ್ಲಿದೆ ನೋಡ್ರಿ ಸುಂಕದ ಕಟ್ಟೆ ಅಂತ ಒಂದು ಬಡಾವಣೆನೇ ಇದೆ. ಆ ಸುಂಕದ ಕಟ್ಟೆ ಹತ್ರ ಬಂದಾಗ ಸುಂಕ ಕೊಟ್ಟು ಹೋಗಬೇಕಾಗಿತ್ತು. ಇವನೇನು ವಿಚಾರ ಮಾಡ್ತಾನೆ, ಹಗಲು ಹೊತ್ತಿನಲ್ಲಿ ಹೋದರೆ ನಾನು ಸುಂಕ ಕೊಡಬೇಕಾಗುತ್ತೆ ಅಂತ ತಿಳ್ಕೊಂಡು ರಾತ್ರಿಯ ವೇಳೆಯಲ್ಲಿ ನಡೀತಾ ಇದ್ದಾನೆ. ಇರುಳೆಲ್ಲ ನಡೆದನ ಸುಂಕ ಕಂಜಿ, ಕಳವೆಯೆಲ್ಲ ಹೋಗಿತ್ತು ಬರಿಗೋಣಿ ಉಳಿಯಿತ್ತು. ಆಗ ಏನಾಯಿತು, ರಾತ್ರಿ ಬೇರೆ ನಡೀತಾ ಇದ್ದಾನೆ, ಅವನ ಗಮನಕ್ಕೆ ಬರ್ತಾ ಇಲ್ಲ, ಅದರಲ್ಲಿರುವಂತಹ ಭತ್ತವೆಲ್ಲವೂ ಕೂಡ ಚೆಲ್ಲಿ ಹೋಗಿದೆ, ಬರಿಗೋಣಿ ಮಾತ್ರ ಬೆಳಗಾಗುವುದರೊಳಗಡೆ ಉಳಿದಿದೆ. ಹಾಗೆ ಅಳಿಮನವನ್ನು ಮಾಡಿದಂತಹ ಭಕ್ತಿ ಏನೂ ಪ್ರಯೋಜನವಾಗಲಾರದು. ಮತ್ತಿನ್ನೊಂದು ಕಡೆ ಹೇಳ್ತಾರೆ, ಬರು ಷಟಕನ ಭಕ್ತಿ ದಿಟವೆಂದು ನಂಬಬೇಡ, ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟದೆಗೆದಂತಾಯಿತು ಕಾಣ. ರಾಮನಾಥ, ಬರು ಷಟಕನ ಭಕ್ತಿ ದಿಟವೆಂದು ನಂಬಬೇಡ, ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟದೆನೆಗೆದಂತಾಯಿತು ಕಾಣ ರಾಮನಾಥ. ಜೇಡರ ದಾಸಿಮಯ್ಯನವರು ಬಹಳ ಸುಂದರವಾದಂಥ ಉದಾಹರಣೆಯ ಮೂಲಕ ಬಹಳ ಘನವಾದ ತತ್ವವನ್ನು ಜಗತ್ತಿಗೆ ತಿಳಿಸ್ತಿರ್ತಾರೆ. ನೋಡಿ, ಇಲ್ಲಿ ಬರು ಷಟಕನ ಭಕ್ತಿ ದಿಟವೆಂದು ನಂಬಬೇಡ. ಷಟಕ ಅಂತಂದರೆ ಇಲ್ಲಿ ಬೆಕ್ಕು. ಈ ಬರು ಷಟಕ ಬಹಳ ಭಕ್ತಿವಂತನಂತೆ ನಟನೆ ಮಾಡ್ತಾ ಇರುತ್ತೆ. ನಟನೆ ಮಾಡುವಾಗ ಒಂದು ವೇಳೆ ಇಲಿಗಳೇನಾದರೂ ನಂಬಿಬಿಟ್ವು ಅಂತಂದರೆ ಆಗ ಅವನು ಏನಾಗ್ತದೆ, ಸ್ವಲ್ಪ ಹೊತ್ತಿಗೆ ಮಠದೊಳಗಣ ಬೆಕ್ಕು ಪುಟ ನೆಗೆದು ಹೋಗಿ ಆ ಇಲಿಗಳನ್ನು ಹೆಂಗೆ ತಿಂತಾ ಇದೆಯೋ ಹಾಗೆ ಅಳಿಮನದವನ ಭಕ್ತಿಯು ಹೀಗೆ ಆಗಿತ್ತು ಅಂತ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸರ್ವಜ್ಞ ಕವಿ ಬಹಳ ಸುಂದರವಾದ ಒಂದು ವಚನವನ್ನು ಹೇಳ್ತಾರೆ, ಭಕ್ತಿಯಿಂದಲೇ ಮುಕ್ತಿ ಭಕ್ತಿಯಿಂದಲೇ ಶಕ್ತಿ, ಭಕ್ತಿ ವಿರಕ್ತಿ ಎಳಿದರೆ ಜಗದಲ್ಲಿ ಮುಕ್ತಿ ಇಲ್ಲೆಂದ ಸರ್ವಜ್ಞ. ಭಕ್ತಿಯಿಂದಲೇ ನಮಗೆ ಮುಕ್ತಿ ಸಿಕ್ಕೋದು, ಭಕ್ತಿಯಿಂದಲೇ ನಮಗೆ ಶಕ್ತಿ ಸಿಕ್ಕೋದು, ಭಕ್ತಿ ಮತ್ತು ವಿರಕ್ತಿ ಅಳಿದರೆ ಜಗದಲ್ಲಿ ಮುಕ್ತಿನೇ ನಾವು ಪಡೆಯಲಿಕ್ಕೆ ಆಗಲ್ಲ ಅನ್ನುವಂತಹ ಒಂದು ಸತ್ಯವಾದ ವಿಷಯವನ್ನು ಇಲ್ಲಿ ಸರ್ವಜ್ಞ ಕವಿಗಳು ಕೂಡ ಹೇಳ್ತಾ ಇದ್ದಾರೆ. ಈಗ ನೋಡ್ರಿ, ಒಂದು ಪಕ್ಷಿ ಇದೆ, ಆ ಪಕ್ಷಿ ಹಾರಬೇಕಾದ್ರೆ ಅದಕ್ಕೆ ಏನು ಬೇಕು? ಎರಡು ರೆಕ್ಕೆಗಳು ಬೇಕು. ಎರಡು ರೆಕ್ಕೆ ಇದ್ದು ಮಾತ್ರಕ್ಕೆ ಪಕ್ಷಿ ಹಾರುತ್ತೇನು? ಇಲ್ಲ. ಹಿಂದ್ಗಡೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಪುಚ್ಛ ಬೇಕು. ಹಾಗೆಯೇ ಈ ಒಂದು ಆತ್ಮ ಎನ್ನುವಂತಹ ಪಕ್ಷಿ ಪರಮಾತ್ಮ ಎನ್ನುವಂತಹ ಎತ್ತರಕ್ಕೆ ಹಾರಬೇಕಾದರೆ ಇಲ್ಲಿ ಎರಡು ರೆಕ್ಕೆಗಳು ಬೇಕು. ಯಾವ್ಯಾವು? ಜ್ಞಾನ ಮತ್ತು ಕ್ರಿಯೆ ಎನ್ನುವಂತಹ ಎರಡು ರೆಕ್ಕೆಗಳು ಬೇಕು. ಭಕ್ತಿ ಎನ್ನುವಂತಹ ಪುಚ್ಛ ಇದನ್ನು ಸಮತೋಲನ ಮಾಡುತ್ತಾ ಪರಮಾತ್ಮನಡಿಗೆ
ಕರೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ತಿಳ್ಕೋಬೇಕು. ಭಕ್ತಿಯಿಂದ ನಾವು ಏನೆಲ್ಲವನ್ನು ಸಾಧಿಸಲಿಕ್ಕೆ ಬರ್ತದೆ. ನಂಬಿ ಕರೆದೊಡೆ ಓ ಎನ್ನನೇ ಶಿವನು, ನಂಬಲರಿಯರಿ ಲೋಕದ ಮನುಜರು, ನಂಬದೆ ನಚ್ಚದೆ ಬರಿದೆ ಕರೆವರ ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ ಅಂತ ಗುರು ಬಸವಣ್ಣನವರು ಹೇಳಿಕೊಡ್ತಾ ಇದ್ದಾರೆ. ನಾವು ಭಕ್ತಿಯನ್ನು ದೇವರ ಮೇಲೆ ವಿಶ್ವಾಸವಿಟ್ಟು ನಂಬಿಕೆ ಇಟ್ಟು ಮಾಡಬೇಕು. ಸುಂದರವಾದಂಥ ಒಂದು ಕತೆ ಬರ್ತದೆ. ಒಬ್ಬ ತಾಯಿಗೆ ಒಬ್ಬ ಮಗ ಇದ್ದಾರೆ. ಆ ತಾಯಿ ತುಂಬ ಬಡವೆ. ಪ್ರತಿದಿನ ಬೆಳಗ್ಗೆ ಆಕೆ ಬೇರೆಯವರ ಹೊಲದಲ್ಲಿ ಕೆಲಸ ಮಾಡಲಿಕ್ಕಾಗಿ ಹೋಗಬೇಕಾಗಿತ್ತು. ಮಗನನ್ನು ಅಲ್ಲೇ ಪಕ್ಕದ ಹಳ್ಳಿಯಲ್ಲಿ ಒಂದು ಶಾಲೆಗೆ ಕಳಿಸ್ಕೊಡ್ತಾ ಇದ್ದಳು. ಅವರ ಊರಲ್ಲಿ ಶಾಲೆ ಇರಲಿಲ್ಲ, ಪಕ್ಕದ ಊರಿಗೆ ಶಾಲೆಗೆ ಕಳಿಸ್ಕೊಡ್ತಿದ್ಲು. ಈ ಮಗು ಅಳ್ತಾ ಇತ್ತು. 3ನೇ 4ನೇ ತರಗತಿಯಲ್ಲಿ ಓದುವಂತಹ ಮಗು, ಅಮ್ಮ ನನ್ನ ಜೊತೆಗೆ ಬಾ, ನನಗೆ ಭಯವಾಗ್ತದೆ, ದಾರಿಯಲ್ಲಿ ನಾನೊಬ್ಬನೇ ನಡೀಲಿಕ್ಕೆ ಅಂತ ಅಂದಾಗ ಆಕೆ ಕೆಲಸ ಬಿಟ್ಟು ಎಲ್ಲಿ ಹೋಗ್ಲಿಕ್ಕಾಗ್ತದೆ? ಅದಕ್ಕಾಕಿ ಹೇಳ್ತಾ ಇದ್ದಾಳೆ, ಮಗ ನನಗೆ ಸಮಾಧಾನ, ನೋಡು ಮಗು ನೀನೇನು ಹೆದರ್ಕೋಬೇಡ, ನೀನು ಹೋಗು, ನಿನ್ನ ಜೊತೆಯಲ್ಲಿ ಶಿವಣ್ಣ ಇರ್ತಾನೆ, ಆ ಶಿವಣ್ಣ ನಿನ್ನನ್ನು ಕರ್ಕೊಂಡು ಹೋಗ್ತಾನೆ. ಎಲ್ಲಮ್ಮ ಶಿವಣ್ಣ ಬರೋದೇ ಇಲ್ಲ, ನಾನೊಬ್ಬನೇ ಹೋಗ್ತಿರ್ತೀನಿ, ನೀನು ದಿನ ಇದನ್ನೇ ಹೇಳ್ತೀಯ ಅಂತಂದಾಗ, ನೋಡು ನಿನಗೆ ಭಯ ಆಗುತ್ತೆ ಕೂಡಲೇ ಶಿವಣ್ಣ ಅಂತ ನೀನು ಜೋರಾಗಿ ಕೂಗು, ಆ ಶಿವಣ್ಣ ಬಂದು ನಿನ್ನನ್ನು ಶಾಲೆಗೆ ಬಿಡ್ತಾನೆ ಅಂತ ಹೇಳಿದಳು. ಹೇಳಿದಾಗ ಈ ಮಗು ಹಾಗೆ ಆಗಲಿ ಅಂತ ಶಾಲೆಗೆ ಹೋಗುವಾಗ ಒಂದು ದಿವಸ ಇದ್ದಕ್ಕಿದ್ದಂಗೆ ಅದು ಯಾವುದೋ ಒಂದು ಪ್ರಾಣಿಯ ಕೂಗು ಕೇಳುತ್ತೆ. ಅದು ಭಯಗೊಂಡು ಶಿವಣ್ಣ ಶಿವಣ್ಣ ಅಂತ ಕೂಗಿತು. ಕೂಗಿದ ಕೂಡಲೇ ತಕ್ಷಣವೇ ಶಿವಣ್ಣ ಬರ್ತಾನೆ, ಬಂದು ಈ ಮಗುವನ್ನು ಕರ್ಕೊಂಡೋಗಿ ಶಾಲೆಯವರೆಗೂ ಬಿಟ್ಟು ಮತ್ತೆ ವಾಪಸ್ ಬರ್ತಾನೆ. ಹೀಗೆ ಪ್ರತಿದಿನ ಈ ಮಗು ಶಿವಣ್ಣನನ್ನು ಕರಿತಿತ್ತು, ಶಿವಣ್ಣ ಫ್ರೆಂಡ್ ಆಗಿಬಿಟ್ಟ ಈ ಮಗುಗೆ. ಹೀಗೆ ದಿನ ಕಳೆಯಿತು. ಒಂದು ದಿವಸ ಶಾಲೆಯಲ್ಲಿ ಏನು ಹೇಳಿದರು, ನಮಗೆ ದೇವರ ಒಂದು ಸರಸ್ವತಿ ಪೂಜೆ ಐತೆ, ಸ್ವಲ್ಪ ಹಾಲು ತಗೊಂಡು ಬರ್ರಿ, ಎಲ್ಲ ಮಕ್ಕಳು ಬರಬೇಕಾದ್ರೆ ಒಂದೊಂದು ಲೋಟ ಹಾಲು ತಗೊಂಡು ಬರ್ರಿ ಅಂತ ಹೇಳಿದಳು. ಹೇಳಿದಾಗ ಈ ಮಗು ಬಂದು ತಾಯಿಗೆ ಹೇಳ್ತಾ ಇದೆ, ಅವ್ವ ಶಾಲೆಯಲ್ಲಿ ಒಂದು ಲೋಟ ಹಾಲು ತಗೊಂಡು ಬರಲಿಕ್ಕೆ ಕೇಳಿದ್ದಾರೆ, ಹಾಲು ಕೊಡವ್ವ. ಮಗ ನನ್ನ ಹತ್ರ ಹಾಲು ತಗೊಂಡು ಬರಲಿಕ್ಕೆ ರೊಕ್ಕ ಇಲ್ಲ, ನೀನೊಂದು ಕೆಲಸ ಮಾಡು, ನಿನ್ನ ದಾರಿಯಲ್ಲಿ ಶಿವಣ್ಣ ಆದನಲ್ಲ ಅವನನ್ನು ಕೇಳಿಬಿಡು, ಅವನೇ ಕೊಡಿಸ್ಬಿಡ್ತಾನೆ ತಗೊಂಡು ಹೋಗು ಅಂತ ತಾಯಿ ಹೇಳಿದಳು. ತಾಯಿ ಏನು ತಿಳ್ಕೊಂಡ್ಲು, ಇವನು ಹಿಂಗೆ ಹೇಳಿದರೆ ಸಮಾಧಾನಗೊಂಡು ಹೋಗ್ಬಿಡ್ತಾನೆ, ಎಲ್ಲಿ ಶಿವಣ್ಣ ಬರ್ತಾನೆ, ಆಕೆಗೇನು ಆ ಶಿವಣ್ಣನ ಮೇಲೆ ಅಷ್ಟೊಂದು ನಂಬಿಕೆ ಇರಲಿಲ್ಲ, ಇವನ್ ಸಮಾಧಾನಕ್ಕಾಗಿ ಆಕೆ ಹೇಳಿದಳು. ಈ ಮಗು ಹೋದ, ಹೋಗುವಾಗ ಶಿವಣ್ಣ ಶಿವಣ್ಣ ಅಂತ ಕೂಗಿದ. ದಾರಿಯಲ್ಲಿ ಶಿವಣ್ಣ ಬಂದ. ಬಂದಂತಹ ಶಿವಣ್ಣನಿಗೆ ಮಗು ಕೇಳ್ತಾ ಇದೆ, ಶಿವಣ್ಣ ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಸರಸ್ವತಿ ಪೂಜೆ ಮಾಡ್ತಾ ಇದ್ದಾರೆ, ನಮ್ಮ ಗುರುಗಳು ಹಾಲು ತರಲಿಕ್ಕೆ ಕೇಳಿದ್ದಾರೆ, ನನಗೊಂದು ಲೋಟ ಹಾಲು ಬೇಕಲ್ಲ ಅಂತ ಕೇಳಿದ. ಕೇಳಿದ ಕೂಡಲೇ ಶಿವಣ್ಣ ಆಯಿತು ಇರು ನಿಂತಿರು ನಾನು ತಂದು ಕೊಡ್ತೀನಿ ಅಂತ ಹೋಗಿ ಒಂದು ಗಿಂಡಿಯಲ್ಲಿ ಹಾಲು ತಂದು ಈ ಮಗುವಿನ ಕೈಯಲ್ಲಿ ಶಿವಣ್ಣ ಕೊಡ್ತಾನೆ. ಈ ಹಾಲನ್ನು ತಗೊಂಡೋಗಿ ಗುರುಗಳ ಕೈಯಲ್ಲಿ ಕೊಡ್ತಾನೆ ಈ ಮಗು. ಎಲ್ಲ ಮಕ್ಕಳು ತಂದಂಥ ಹಾಲನ್ನು ಗುರುಗಳು ಒಂದು ಪಾತ್ರೆ ಇಟ್ಟಿದ್ರು, ಆ ಪಾತ್ರೆಗೆ ಸುರ್ಕೊಳ್ತಾ ಇದ್ರು. ಈ ಬಾಲಕ ತಂದಂಥ ಹಾಲನ್ನು ತಗೊಂಡೋಗಿ ಸುರಿತಾ ಇದ್ದಾರೆ. ಎಷ್ಟು ಹಾಕಿದರೂ ಕೂಡ, ಪಾತ್ರೆಯೆಲ್ಲ ತುಂಬಿ ತುಳುಕಿದ್ರೂ ಕೂಡ ಈ ಗಿಂಡಿಯಲ್ಲಿ ಹಾಗೇ ಹಾಲಿತ್ತು. ತಕ್ಷಣವೇ ಈ ಗುರುಗಳು ಕೇಳ್ತಾ ಇದ್ದಾರೆ, ಏ ಮರಿ ರಾಜು ಎಲ್ಲಿಂದ ತಂದೋ ಹಾಲು ಅಂತ ಕೇಳಿದರು. ಕೇಳಿದಾಗ ದಾರಿಯಲ್ಲಿ ನಮ್ಮಣ್ಣ ಶಿವಣ್ಣ ಇದ್ದಾನೆ ಅವನೇ ಕೊಟ್ಟ. ಹೌದಾ, ಹಾಗಾದರೆ ಶಿವಣ್ಣನ ತೋರಿಸ್ತೀಯಾ ನೀನು ಅಂತ ಕೇಳಿದರು ಗುರುಗಳು. ಹ್ಞೂ ತೋರಿಸ್ತೀನಿ ಬರ್ರಿ ಅಂತ ಕರ್ಕೊಂಡು ಬಂದ. ಕರ್ಕೊಂಡು ಬಂದು ಅಲ್ಲಿ ಯಾವ ದಾರಿಯಲ್ಲಿ ಶಿವಣ್ಣ ಇವನನ್ನು ಭೇಟಿಯಾಗ್ತಿದ್ನೋ ಆ ದಾರಿಯಲ್ಲಿ ಬಂದು ಶಿವಣ್ಣ ಶಿವಣ್ಣ ಅಂತ ಕೂಗ್ತಾ ಇದ್ದಾನೆ. ಆದರೆ ಅವತ್ತು ಶಿವಣ್ಣ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತಂದರೆ ಇವರಿಗೆ ಯಾರಿಗೂ ದೇವರ ಮೇಲೆ ವಿಶ್ವಾಸವಿಲ್ಲ, ದೇವರ ಮೇಲೆ ನಂಬಿಕೆ ಇಲ್ಲ ಅಂತಹ ಜನ ಎಲ್ಲ ನಿಂತಿದ್ದಾರೆ. ಆದರೆ ಈ ಬಾಲಕ ಮಾತ್ರ ಭಕ್ತಿಯಿಂದ ವಿಶ್ವಾಸವಿಟ್ಟು ನಂಬಿಕೆ ಇಟ್ಟು ನನ್ನನ್ನು ಕರೀತಾನೆ, ಇವನಿಗಷ್ಟೇ ದರ್ಶನ ಕೊಡಬೇಕು ಅಂತ ದೇವರಲ್ಲಿಗೆ ಬರಲೇ ಇಲ್ಲ. ಆಗ ಶಿವಣ್ಣ ಈ ಮಗುಗೆ ಅಪಮಾನ ಆಗ್ತಾ ಇದೆ, ಇಷ್ಟೊಂದು ಜನರ ಮಧ್ಯೆ ನಾನು ಸುಳ್ಳು ಹೇಳ್ದಂಗೆ ಆಗ್ಬಿಡ್ತದಲ್ಲ ಅಂತ ಅವನೊಂದು ಅಲ್ಲಿ ಕಲ್ಲಿಗೆ, ನೀನು ಬರದೇ ಇದ್ರೆ ಕಲ್ಲಿಗೆ ನನ್ನ ತಲೆ ಚಚ್ಕೊಳ್ತೀನಿ ಅಂತ ಚಚ್ಕೊಳಕ್ಕೆ ಶುರು ಮಾಡ್ತಾನೆ. ಆಗ
ಬಣ್ಣ ಪ್ರತ್ಯಕ್ಷ ಆಗ್ತಾ ಇದ್ದಾನಂತೆ. ಪ್ರತ್ಯಕ್ಷನಾಗಿಯೇ ಅವರಿಗೆಲ್ಲ ದರ್ಶನ ಕೊಡ್ತಾ ಇದ್ದಾನೆ. ನೋಡಿದ್ರ, ಈ ಕಥೆಯನ್ನು ಕೇಳಿದಾಗ ನಮ್ಗನ್ನಿಸ್ತಾ ಇದೆ, ನಾವು ದೇವರನ್ನು ನಂಬಿ ಕರೆದಾಗ ದೇವರು ಬರ್ತಾನೆ. ಹಾಗೆ ನಾವು ಭಕ್ತಿಯನ್ನು ಮಾಡುವಾಗ ದೇವರ ಮೇಲೆ ವಿಶ್ವಾಸವಿಟ್ಟು ನಂಬಿಕೆ ಇಟ್ಟು ನಾವು ದೇವರನ್ನು ಕೂಡಬೇಕೇ ವಿನಃ, ದೇವರನ್ನು ಕರಿಬೇಕೇ ವಿನಃ, ಸುಮ್ಮನೆ ಡಂಭಾಚಾರದ ಭಕ್ತಿಯನ್ನು ಮೂಢಾಚಾರದ ಭಕ್ತಿಯನ್ನು ಮಾಡುವುದರಿಂದ ಏನೂ ಪ್ರಯೋಜನವಿಲ್ಲ. ಗುರು ಬಸವಣ್ಣನವರು ಒಂದು ವಚನವನ್ನು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಒಲವಿಲ್ಲದ ಪೂಜೆ ನೇಹವಿಲ್ಲದ ಮಾಟ, ಚಿತ್ರದ ರೂಹು ಕಾಣಿರಣ್ಣ ಚಿತ್ರದ ಕಬ್ಬು ಕಾಣಿರಣ್ಣ, ಅಪ್ಪಿದಡೆ ಸುಖವಿಲ್ಲ ಮೆಲಿದರೆ ರುಚಿ ಇಲ್ಲ, ನಿಜವಿಲ್ಲದವರ ಭಕ್ತಿ ಇಂತುಟು ಕೂಡಲ ಸಂಗಮ ದೇವ. ಒಲವಿಲ್ಲದ ಪೂಜೆ, ಶ್ರದ್ಧೆ ಇಲ್ಲದಂತಹ ಪೂಜೆ, ಭಕ್ತಿಯನ್ನು ಇರಿಸದೆ ಮಾಡುವಂತಹ ಪೂಜೆ ಹೇಗೆ ಅಂತಂದರೆ ನೇಹವಿಲ್ಲದ ಮಾಟ. ನೇಹವಿಲ್ಲದ ಅಂತಂದರೆ ಸೌಂದರ್ಯವಿಲ್ಲದ ರೂಪ. ಇವು ಹೇಗೆ ಅಂತಂದರೆ ಚಿತ್ತದ ರೂಹು, ಚಿತ್ರದ ರೂಪು ಅಂದರೆ ಒಂದು ಸುಂದರವಾದಂತಹ ಹುಡುಗಿ ಚಿತ್ರ ಬರೆದಿರ್ತಾರೆ, ಒಂದು ಸುಂದರವಾದ ಹುಡುಗಿ ಚಿತ್ರ ಇರ್ತದೆ ಗೋಡೆ ಮೇಲೆ. ಹೋಗಿ ಅದನ್ನು ಒಪ್ಕೊಳ್ಳೋಕೆ ಹೋದರೆ ಒಬ್ಬ ಹುಡುಗ ಬಂದು ಅದನ್ನು ನಾನು ಒಪ್ಕೊಂಡು ಆಕಿನ ಲವ್ ಮಾಡ್ತೀನಿ ಅಂತ ಒಪ್ಕೊಳ್ತಾನೆ, ಅವನಿಗೇನು ಸಮಾಧಾನ ಆಗುತ್ತೇನೋ ಇಲ್ಲ. ಚಿತ್ರದ ಕಬ್ಬು ಕಾಣಿರಣ್ಣ, ಮಧ್ಯಾಹ್ನದ ಸುಡು ಬಿಸಿಲು ಬಾಯಾರಿಕೆಯಾಗಿರ್ತದೆ, ಅಲ್ಲೊಂದು ಸುಂದರವಾದ ಕಬ್ಬಿನ ಚಿತ್ರ ಇರ್ತದೆ, ಆ ಕಬ್ಬಿನ ಚಿತ್ರವನ್ನು ತಗೊಂಡು ತಿಂದರೆ ಕಬ್ಬು ತಿಂದಷ್ಟು ಆನಂದ ಆಗುತ್ತೇನು ಇಲ್ಲ. ಹಾಗೆ ನಾವು ಪೂಜೆ ಮಾಡುವುದರಿಂದ ಬರೀ ಮಾಡಂಗಾಗುತ್ತೇವಿನ ಪೂಜಿಸುವಂತಹ ಯಾವ ಆನಂದವೂ ಕೂಡ ಆಗುವುದಿಲ್ಲ. ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ಡಂಭಾಚಾರದ ಪೂಜೆ ಕಂಚುಗಾರರ ಅಂಗಡಿ ಎಂದದಿ ಕಂಚು ಹಿತ್ತಾಳೆಯ ಪ್ರತಿಮೆಯನಿರಿ, ಮಿಂಚಲೆನತೆ ಬಹು ಜ್ಯೋತಿಗಳನ್ನೇ ಹಚ್ಚಿ ವಂಚನೆಯಲ್ಲಿ ಘನ ಪೂಜೆಯನ್ನು ಮಾಡುವುದು. ಕಂಚುಗಾರರ ಅಂಗಡಿಯಂತೆ ಕಂಚು ಹಿತ್ತಾಳೆಯ ಪ್ರತಿಮೆಗಳನ್ನಿರಿಸಿಕೊಂಡು ಕೆಲವರು ಪೂಜೆ ಮಾಡ್ತಾರ್ರಿ, ನೋಡಬೇಕು ಅಯ್ಯೋ ಅಯ್ಯೋ ಏನು ಸಂಭ್ರಮ ಸಡಗರ ಅವನ್ನಲ್ಲಿ ಸೃಷ್ಟಿ ಮಾಡ್ತಾರೆ ಅಂತಂದರೆ, ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ಯಾರೋ ಭಕ್ತರ ಕಡೆಯಿಂದ ಏನು ಬೆಲೆ ಬಾಳುವಂತಹ ಕಂಚು ಹಿತ್ತಾಳೆಯ ಪಾತ್ರೆಗಳನ್ನು ಪೂಜಾ ಸಾಮಗ್ರಿಗಳನ್ನು ತಂದು ಏನು ಒಂದು ಅಂಗಡಿ ಜೋಡಿಸ್ದಂಗೆ ಜೋಡಿಸ್ಕೊಂಡಿರ್ತಾರೆ, ಅದರ ಮೇಲೆ ಲಕ್ಷ ದೀಪಗಳನ್ನು ಹಚ್ಚುತ್ತಾರೆ. ಆ ದೀಪಕ್ಕೆ ಎಣ್ಣೆ ಹಾಕೋದಿಲ್ಲ, ತುಪ್ಪದ ದೀಪವನ್ನೇ ಹಾಕಬೇಕಂತೆ. ಯಾಕ್ರಿ ನೀವು ತುಪ್ಪದ ದೀಪವನ್ನು ಹಚ್ಚಿದ್ದೀರಾ ಅಂತಂದರೆ, ತುಪ್ಪ ಡೈರೆಕ್ಟಾಗಿ ದೇವ್ರ ಹತ್ರ ಕರ್ಕೊಂಡು ಹೋಗುತ್ತಂತೆ. ಇವರು ದುಡಿದುಕೊಂಡು ತಗೊಂಡು ಬಂದಿದ್ರೆ ಗೊತ್ತಾಗ್ತಿತ್ತು ದೇವ್ರ ಹತ್ರ ಕರ್ಕೊಂಡು ಹೋಗೋದು. ಯಾರೋ ಕಷ್ಟಪಟ್ಟು ದುಡಿದು ಏನೋ ಭಕ್ತಿಯ ಕಾಣಿಕೆಗಳನ್ನು ತಂದು ಮುಟ್ಟಿಸ್ತಾರೆ, ಒಂದು ಒಳ್ಳೆ ಕೆಲಸ ಮಾಡಲಿ, ಒಂದು ಸಾರ್ಥಕದ ಕೆಲಸ ಮಾಡಲಿ ಅಂತ ತಿಳ್ಕೊಂಡು. ಆದರೆ ಇವರೇನು ಮಾಡ್ತಾರೆ, ಅದನ್ನು ತುಪ್ಪ ಬೆಲೆ ಬಾಳುವಂಥ ತುಪ್ಪವನ್ನು, ಜನರು ತಿನ್ನುವಂತಹ ತುಪ್ಪವನ್ನು ತಂದು ಆ ಒಂದು ದೀಪಗಳನ್ನು ಲಕ್ಷ ದೀಪಗಳನ್ನು ಹಚ್ಚಿ ಪೂಜೆ ಮಾಡ್ತಾರೆ. ಕಂಚುಗಾರರ ಅಂಗಡಿ ಎಂದದಿ ಕಂಚು ಹಿತ್ತಾಳೆಯ ಪ್ರತಿಮೆಯ ನೆರೆಹಿ, ಮಿಂಚಲೆನತೆ ಬಹು ಜ್ಯೋತಿಗಳನ್ನೇ ಹಚ್ಚಿ ವಂಚನೆಯಲ್ಲಿ ಘನ ಪೂಜೆಯನ್ನು ಮಾಡಿದರೂ ಕೂಡ ದೇವರು ಒಲಿಯಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಬಸವಣ್ಣನವರು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ.